ಗೆ ಸ್ವಾಗತ. ರಂಜಾನ್ ನಂತರ ನಗರದಲ್ಲಿ ಮತ್ತೆ ಕೆಜಿಎಫ್ ಬಾಬು ಪ್ರತ್ಯಕ್ಷ, ಶೈಕ್ಷಣಿಕ ಸೇವೆಯೊಂದಿಗೆ ಧಾರ್ಮಿಕ ಸೇವೆ. ಆ ದೇವರ ದಯೆಯಿಂದ ನಾನು ಇಂದು ಆರ್ಥಿಕವಾಗಿ ಸದೃಢನಾಗಿದ್ದು ಶೈಕ್ಷಣಿಕ ಸೇವೆ ನನ್ನ ಮೊದಲ ಆದ್ಯತೆ ಆಗಿದ್ದು, ಆ ನಿಟ್ಟಿನಲ್ಲಿ ಈಗಾಗಲೇ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನ ಕಾರ್ಯವನ್ನು ಪ್ರಾರಂಭಿಸಿದ್ದು, ಅನ ಮತ್ತು 20,000 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದ್ದು, ತಾಂತ್ರಿಕ ತೊಂದರೆಯಿಂದಾಗಿ ಸದರಿ ಕಾರ್ಯಕ್ರಮ ಅರ್ಧಕ್ಕೆ ನಿಂತಿದ್ದು ಅದನ್ನು ಮುಂದುವರಿಸುವುದಾಗಿ, ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಕೂಡ ತಾವು ಸಹಾಯ ಹಸ್ತ ಚಾಚುವೆನು ಎಂದು ಸಮಾಜ ಸೇವಕ ಕೆಜಿಎಫ್ ಬಾಬು ಅಭಿಪ್ರಾಯಪಟ್ಟರು. ಅವರು ಇಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ಶ್ರೀ ದೇವಿ ರೇಣುಕಾ ಯಲ್ಲಮ್ಮ ಕರಗ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಕಳೆದ ರಂಜಾನ್ ಹಬ್ಬಕ್ಕೆ ತಾವು ಕೋಲಾರ ವಿಧಾನಸಭಾ ಕ್ಷೇತ್ರದ ಅನ ಮತ್ತು 14,000 ಮುಸ್ಲಿಂ ಕುಟುಂಬಗಳಿಗೆ ತಲಾ 2,000 ರೂಗಳನ್ನು ಚೆಕ್ ಮೂಲಕ ತಾವು ಗಿಫ್ಟನ್ನು ನೀಡಿದ್ದು, ಉಳಿದಿರುವ ಒಂದಷ್ಟು ಕುಟುಂಬಗಳಿಗೂ ಕೂಡ ಸೇವೆಯನ್ನು ಮುಂದುವರಿಸುವ ಮೂಲಕ ಗಿಫ್ಟನ್ನು ನೀಡುವುದಾಗಿ ಅವರು ತಿಳಿಸಿದರು. ಮುಂಬರುವ ದಿನಗಳಲ್ಲಿ ಹಿಂದೂ ಜನಾಂಗದ ಕುಟುಂಬಗಳಿಗೂ ಸಹ ಪ್ರತಿ ಕುಟುಂಬಕ್ಕೆ 2,000 ರೂಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮಕ್ಕೆ ರೂಪುರೇಷೆ ಸಿದ್ಧವಾಗಿದ್ದು, 4-5 ದಿನಗಳಲ್ಲಿ ವಾರ್ಡ್ವಾರು ಚೆಕ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದಾಗಿ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕಾಂಗ್ರೆಸ್ ಮುಖಂಡರು ಹಾಗೂ ಕಿಸಾನ್ ಖೇತ್ನ ಜಿಲ್ಲಾ ಅಧ್ಯಕ್ಷರಾದ ಊರ್ಬಾಗಿಲು ಶ್ರೀನಿವಾಸ್ ಮಾತನಾಡಿ, ಹಣ ಇರುವ ಶ್ರೀಮಂತರಿಗೆ ದಾನ ಕೊಡುವ ಗುಣ ಇರುವುದಿಲ್ಲ, ಆದರೆ 1,000,000,000,000 ಒಡೆಯರಾದ ಕೆಜೆ ಬಾಬುರವರು ತಮ್ಮ ಕ್ಷೇತ್ರದ ಎಲ್ಲ ಜನರಿಗೆ ತಮ್ಮ ಕೈಲಾದಷ್ಟು ಸೇವೆ ಮಾಡಲು ಮುಂದೆ ಬಂದಿದ್ದಾರೆ, ಅವರ ಸೇವೆಯನ್ನು ಸ್ವೀಕರಿಸಿ ಅವರನ್ನು ಆಶೀರ್ವದಿಸಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಕರಗ ಮಹೋತ್ಸವದಲ್ಲಿ ಭಾಗವಹಿಸಿದ್ದ ಕೆಜೆ ಬಾಬುರವರು ರೇಣುಕಾ ಯಲ್ಲಮ್ಮ ದೇವಿ ಟ್ರಸ್ಟ್ಗೆ ತಮ್ಮ ವತಿಯಿಂದ 50,000 ರೂಗಳ ಚೆಕ್ಕನ್ನು ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ಇವರೊಟ್ಟಿಗೆ ದಲಿತ ನಾರಾಯಣ ಸ್ವಾಮಿ, ಡಾಕ್ಟರ್ ಪಿವಿಸಿ ಕೃಷ್ಣಪ್ಪ, ಅಲ್ಪಸಂಖ್ಯಾತ ಮುಖಂಡರಾದ ಟೈರ್ ಅಫ್ಸರ್ ಖಾನ್, ಸಫೀರ್, ಏಜಾಜ್, ಗೌಸಿ, ರಫಿ, ಕಿರಣ್ ಕುಮಾರ್, ಶಾಂತ್ ಕುಮಾರ್, ಶರಣ್ ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. ಹಬ್ಬಕ್ಕೆ ಕ್ರಿಸ್ಮಸ್ ಹಬ್ಬಕ್ಕೆ ಅಂತ ಹೇಳಿದ್ವಿ, ಅದು 3 ಕೋಟಿ ಹೇಳಿದ್ವಿ, ಅದನ್ನು 4-5 ಕೋಟಿ ಕೊಡೋ ತೀರ್ಮಾನ ಮಾಡ್ಕೊಂಡಿದ್ವಿ. ಆಮೇಲೆ ಕ್ರಿಶ್ಚಿನ ಹಬ್ಬಕ್ಕೆ 50 ಲಕ್ಷ ಅಂತ ಹೇಳಿದ್ವಿ, ಅದು 1 ಕೋಟಿ ಕೊಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ವಿ. ಇವಾಗ ಇದರಲ್ಲಿ ಏನು ನಾಳೆ ನೆಕ್ಸ್ಟ್ ವೀಕ್ ಇಲ್ಲ ಏನಕ್ಕೆ ಕೊಡ್ತಾ ಇದ್ರು ಅಂದರೆ, ಮನೆ ಮನೆಗೆ ಹೋಗಿ ನಾವು ಚೆಕ್ ಕೊಟ್ಟರೆ ಆ ಚೆಕ್ ಡೈಲಿ 800 ಚೆಕ್ ಕೊಡೋದೇ ಆಗಲ್ಲ, ಅದಕ್ಕೆ ಮೇಲೆ ಆಗ್ತಾ ಇಲ್ಲ. ಈಗ ದೀಪಾವಳಿ 4 ತಿಂಗಳಲ್ಲಿ ದೀಪಾವಳಿ ಬಂದ್ರೆ ಈಗಿಂದಲೇ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಹಳ್ಳಿಗೆ ಹೋಗಿ ವಾರ್ಡ್ ವಾರ್ಡಿಗೆ ಹಳ್ಳಿ ಹಳ್ಳಿಗೆ ಕೊಡೋಕ್ಕಾಗೋದು. ಒಬ್ಬರಿಗೆ ಕೊಟ್ಟು ಇನ್ನೊಬ್ಬರಿಗೆ ಕೊಟ್ಟಿಲ್ಲ ಅಂದರೆ ಅದು ಏನೋ ನಮಗೆ ಮನಸ್ಸಾಗಲ್ಲ. ಕೊಟ್ಟರೆ ಕರೆಕ್ಟಾಗಿ ಏನಾದರೂ ಕೊಡಬೇಕು, ಇಲ್ಲ ಅಂದರೆ ಯಾರಿಗೂ ಕೊಡಬಾರ್ದು. ಇದು ನಾನು ಕೊಟ್ಟರೆ ಎಲ್ಲ ಒಬ್ಬರಿಗೆ ಇನ್ನೊಬ್ಬರಿಗೆ ಮಾಡಿದ್ದಾರೆ. ಇದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು. ರಂಜಾನ್ ಹಬ್ಬಕ್ಕೆ 14,440 ಚೆಕ್ಗಳು 2,000 ಮುಖಾಂತರ ರಂಜಾನ್ ಹಬ್ಬಕ್ಕೆ ನಮ್ಮ ಮುಸ್ಲಿಂ ಹಬ್ಬಕ್ಕೆ ಕೊಟ್ಟಿದ್ದೀನಿ. ಇವಾಗ ನಮ್ಮ ಹಿಂದೂ ತಾಯಿಗಳಿಗೆ ನಾನೊಂದು 2,001 ಮನೆಗೆ ಚೆಕ್ ಮುಖಾಂತರ 2,000 ಒಂದು ಮನೆಗೆ 2,000 ಚೆಕ್ ಮುಖಾಂತರ 20,000 ಜನಕ್ಕೆ ಕೊಡೋಕ್ಕೆ ನಮ್ಮಣ್ಣವರು ಇದರಲ್ಲಿ ಕೊಡೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಕೃಷ್ಣಪ್ಪ ಅವರು ನೇತೃತ್ವದಲ್ಲಿ ಬಂದಿದ್ದೀವಿ. ಇವಾಗ ನಮ್ಮ ಊರು ಬಾಗಿಲು ಶ್ರೀನಿವಾಸು ಮತ್ತು ನಾರಾಯಣ ಸ್ವಾಮಿ ಅವರು ಅಣ್ಣದ ಶ್ರೀನಿವಾಸ ಸಾಹೇಬ್ ಹತ್ರ ಮಾತಾಡಿ ಡೇಟ್ ಫಿಕ್ಸ್ ಮಾಡಿ ಈಗ ಒಂದು 4-5 ದಿವಸದಲ್ಲಿ ಡೇಟ್ ಫಿಕ್ಸ್ ಮಾಡಿ ಹೇಳ್ತಾರೆ. ಫಸ್ಟ್ ಇಲ್ಲಿ ಅಂಬೇಡ್ಕರ್ ಆರಾಧನೆ ಮಾಡಿ ನಾವು ಇಲ್ಲಿಂದ ಆರಂಭ ಸ್ಟಾರ್ಟ್ ಮಾಡ್ತೀವಿ. ಒಂದು 4-5 ದಿವಸದಲ್ಲಿ ಮನೆ ಮನೆಗೆ ಬಂದು ಚೆಕ್ ಮುಖಾಂತರ ಎಲ್ಲರೂ ನಮ್ಮ ಅಣ್ಣನ ಕರ್ಕೊಂಡು ಬಂದು ನಗರದವರು ಎಲ್ಲರೂ ಸೇರಿ ನನಗೆ ನಾನು ಕೊಡೋ ಗಿಫ್ಟ್ನ ಇದು ಸಹಾಯ ಅಂತಿಲ್ಲ,
ನಾನು ಕೊಡ್ತಾ ಇರೋ ಗಿಫ್ಟ್ ನಾನು ಸ್ವೀಕಾರ ಮಾಡಿ ನಿಮ್ಮ ಆಶೀರ್ವಾದ ಮಾಡಬೇಕಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ರಾಜಕಾರಣ ಏನಾದ್ರೂ ಇಲ್ಲ ನಾನೇನು ಇಲ್ಲಿ ಎಂಎಲ್ಎ ಕಂಟೆಸ್ಟ್ ಮಾಡಕ್ಕೆ ನಿಮ್ಮಂತ್ರ ಬರ್ತಾ ಇಲ್ಲ ನಿಮಗೆ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ತಾಯಿ ತಂದೆಗಳಿಗೆ ಈ ನನ್ನ ಕೈಯಿಂದ ನನ್ನ ಸಂಪಾದನದಲ್ಲಿ ಎಲ್ಲರೂ ಒಂದು ಗಿಫ್ಟ್ ಕೊಡೋಣ ಅಂತ ಇವಾಗ ಮುಸ್ಲಿಂ ಭಾಯಿಗಳಿಗೆ ಕೊಟ್ಟಿದ್ದೀನಿ ನಮ್ಮ ಹಿಂದೂ ಭಾಯಿಗಳಿಗೆ ಕೊಡಬೇಕಂತ ಅವ್ರು ಕೊಟ್ಟು ಏನು ಬಿಡಬಾರ್ದು ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಇಲ್ಲಿ ಜಾತಿ ಅಂತ ಏನಿಲ್ಲ ಹಿಂದೂ ಮುಸ್ಲಿಂ ಎಲ್ಲ ನಾವು ಒಂದೇ ಅವರಿಂದಾನೇ ನಾನು ಇಷ್ಟು ದೂರ ಸಂಪಾದನೆ ಮಾಡಿ ಇಷ್ಟು ಹಿಂದೂಗಳಿಂದಾನೇ ಸಂಪಾದನೆ ಮಾಡಿ 90% ಅವರಿಂದ ನಾನು ಮುಂದೆ ಬಂದಿದ್ದೀನಿ ಅವ್ರನ್ನ ಧನ್ಯವಾದಗಳು ಹೇಳಿ ನನ್ನ ಕೈಯಲ್ಲಿ ಆಗೋದು ಒಂದು ಗಿಫ್ಟ್ ಮುಖಾಂತರ ಮನೆ ಮನೆಗೆ ಕೊಡಬೇಕಂತ ಒಂದು ಆಸೆಯಿಂದ ನಿಮ್ಮ ಹತ್ರ ಬರ್ತಾ ಇದ್ದೀನಿ ಆಸೆನ ಸ್ವೀಕಾರ ಮಾಡಿ ನಿಮಗೆ ನನಗೆ ಆಶೀರ್ವಾದ ಮಾಡಬೇಕಂತ ನಿಮ್ಮನ್ನು ಕೇಳ್ಕೊಳ್ತೀನಿ.